आत्मीय विद्यार्थी तरगति विषय कन्ड अक्षराभ्यास तरगत ना अक्षराभ्यास अक्षर चित्र बेतक मुंह भागना पुनरावर्तने यहाँ अक्षर एक्षर ए अक्षर इक्षर आक्षर अक्षराभ्यास ल ए एरक ए एता इ इना आ आला त तबला ल नाला इदिष्टु चित्रगळु मत्ते अक्षरगळु मुंदुवरेद भागवन्न पेज नंबर 56 पेज नंबर 56 ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಇಲ್ಲಿ ನಾನು ಕೆಲವು ಪದಗಳನ್ನು ಬರ್ತೀನಿ ಅವುಗಳನ್ನು ನೀವು ಉಚ್ಚಾರಣೆಯನ್ನು ಮಾಡಿ ಇದು ಯಾವ ಅಕ್ಷರ ಎ ಇದು ಯಾವ ಅಕ್ಷರ ರ ಇದು ಯಾವ ಅಕ್ಷರ ಕ ಎ ರ ಕ ಒಟ್ಟಿಗೆ ಸೇರಿಸಿಕೊಂಡ್ರೆ ಏನಾಗುತ್ತೆ ಎರಕ ಇದು ಯಾವ ಅಕ್ಷರ ಇ अक्षर न इना आ ग स आ ग स न ल न ल न ल ए द ನೆಕ್ಸ್ಟ್ ಕೆಳಗಿನ ಪದಗಳನ್ನು ಓದಿಸಿ ಬರೆಯಲು ಹೇಳಿ
ಪದಗಳನ್ನ ಅವುಗಳನ್ನು ಓದಿ ಇಲ್ಲಿ ಬರೀಬೇಕು, ಗುಂಡಾಗಿ ನೀಟಾಗಿ ಬರೀಬೇಕು. ಏನಿದು, ಯಾವ ಅಕ್ಷರ? ದ. ಇದು ಯಾವ ಅಕ್ಷರ? ಳ. ದ ಳ ದಳ. ಮ ತ ಮತ. ಆ ಟ ಆಟ. ಏ ತ ಏತ. ಆ ಲ ಆಲ. ಏ ಡ ಎಡ. ಇ ನ ಇನ. ತ ಳ ತಳ. ಇದಿಷ್ಟು ಅಕ್ಷರಗಳನ್ನು ನೀವಿಲ್ಲಿ ಗುಂಡಾಗಿ ನೀಟಾಗಿ ಇಲ್ಲಿ ಹೇಗೆ ಬರೆದಿದ್ದರು ಹಾಗೆ ನೋಡಿಕೊಂಡು ನೀಟಾಗಿ ಗುಂಡಾಗಿ ಬರೆಯಿರಿ. ಹಾಗೆ ನಿಮ್ಮ ನೆಕ್ಸ್ಟ್ ಪೇಜ್ ಪೇಜನ್ನು ತಿರುಗಿಸಿ ಪೇಜ್ ನಂಬರ್ 57 ಪೇಜ್ ನಂಬರ್ 57 ಇಲ್ಲೇನಿದೆ, ಅ ಪಟ್ಟಿಯಲ್ಲಿ ಪದಗಳನ್ನು, ಆ ಪಟ್ಟಿಯಲ್ಲಿ ಚಿತ್ರಗಳನ್ನು ಕೊಟ್ಟಿದೆ. ಆ ಪಟ್ಟಿಯಲ್ಲಿ ಏನಿದೆ? ಪದಗಳಿದೆ. ಆ ಪಟ್ಟಿಯಲ್ಲಿ ಏನಿದೆ? ಚಿತ್ರಗಳು ಕೊಟ್ಟಿದೆ. ಚಿತ್ರಕ್ಕೆ ಸನಿ ಹೊಂದುವ ಪದವನ್ನು ಗುರುತಿಸಿ ಹೇಳಿಸಿ ಮತ್ತು ಚಿತ್ರದ ಪಕ್ಕದಲ್ಲಿ ಬರೆಯಿರಿ. ಇಲ್ಲೇನಿದೆ, ಇಲ್ಲಿ ಆ ಪದಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಸರಿ ಹೊಂದುವಂತಹ ಪದಗಳನ್ನು ಈ ಚಿತ್ರದಲ್ಲಿ ನೀವು ಆರಿಸಿ ಅವುಗಳನ್ನು ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ಅದರ ಪಕ್ಕದಲ್ಲಿ ನೀವು ಆ ಚಿತ್ರದ ಹೆಸರನ್ನು ಬರೀಬೇಕು. ಹಾಗಿದ್ರೆ ನೋಡಿ, ಇದು ಆಲ ಆ ಲ ಆಲ. ತ ಬ ಲ ತಬಲ. ನ ಳ ನಳ. ಎ ರ ಕ ಎರಕ. ಏ ತ ಏತ. ಇ ನ ಇನ. ಈಗ ನೀವು ಇಲ್ಲಿ ಮ್ಯಾಚ್ ಮಾಡಬೇಕು. ಆ ಲ ಆಲ. ಆಲ ಪಿಕ್ಚರ್ ಎಲ್ಲಿದೆ? ಇಲ್ಲಿ ಆಲ ಪಿಕ್ಚರ್ ಎಲ್ಲಿ ಕಾಣಿಸ್ತಾ ಇದೆ? ಇದು. ಹಾಗಾಗಿ ನೀವು ಇಲ್ಲಿಗೆ ಮ್ಯಾಚ್ ಮಾಡಿ, ಆಯಿತಾ? ಈಗ ನೆಕ್ಸ್ಟ್ ತಬಲ. ತಬಲ ಎಲ್ಲಿದೆ ಪಿಕ್ಚರು? ಇಲ್ಲಿದೆ. ಹಾಗಾಗಿ ಈ ಚಿತ್ರಕ್ಕೆ ನೀವು ಮ್ಯಾಚ್ ಮಾಡಿ. ನಳ. ನಳ ಪಿಕ್ಚರ್ ಎಲ್ಲಿದೆ? ಇದಕ್ಕೆ ಮ್ಯಾಚ್ ಮಾಡಿ. ಮತ್ತೆ ಎರಕ. ಏತ ಇನ. ಹೀಗೆ ಮ್ಯಾಚ್ ಮಾಡಿ ಏನು ಮಾಡಬೇಕು? ಈಗ ಆಲ ಆಲ ಅಂತ ಇದೆಯಲ್ಲ ಇಲ್ಲಿ ಪಕ್ಕದಲ್ಲಿ, ಆ ಲ ಆಲ ಬರಿಬೇಕು. ಹಾಗೆ ತಬಲ ಪಿಕ್ಚರ್ ಮ್ಯಾಚ್ ಮಾಡಿದ್ದೀರಾ, ಇಲ್ಲಿ ಪಕ್ಕದಲ್ಲಿ ಏನು ಬರಿಬೇಕು? ತ ಬ ಲ ತಬಲ ಬರಿಬೇಕು. ಹಾಗೆ ಇಲ್ಲಿ ನಳ ಅಂತ ಇದೆ, ನಳ ಪಿಕ್ಚರ್ ಮ್ಯಾಚ್ ಮಾಡಿದ್ದೀರಾ, ಇಲ್ಲಿ ಪಕ್ಕದಲ್ಲೇನು ಆ ನಳ ಹೆಸರನ್ನು ಬರಿಬೇಕು. ನ ಳ ನಳ. ಇಲ್ಲಿ ಎರಕ ಇದೆ, ಎರಕ ಪಿಕ್ಚರನ್ನ ನೀವು ಮ್ಯಾಚ್ ಮಾಡಿದ್ರಿ ಅಲ್ವಾ. ಈ ಎರಕ ಪಿಕ್ಚರನ್ನು ಇಲ್ಲಿ ಮ್ಯಾಚ್ ಮಾಡಿ ಇನ್ನೇನು ಮಾಡಬೇಕು, ಇಲ್ಲಿ ಪಕ್ಕದಲ್ಲಿ ಆ ಪದವನ್ನು ಬರೀಬೇಕು. ಎ ರ ಕ ಎರಕ. ಏತ ಪಿಕ್ಚರ್ ಮ್ಯಾಚ್ ಮಾಡಿದ್ರಿ ಅಲ್ವಾ, ಇಲ್ಲಿ ಏನಿದು ಯಾವ ಪಿಕ್ಚರ್? ಏತ. ಏ ತ ಏತ. ಇನ ಇನ ಪಿಕ್ಚರು ಮ್ಯಾಚ್ ಮಾಡಿ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಆ ಚಿತ್ರದ ಹೆಸರನ್ನು ಬರೀಬೇಕು. ಇ ನ ಇನ. ಇದಿಷ್ಟು ಹೊಂದಿಸಿ ಬರೆಯಿರಿ. ನೆಕ್ಸ್ಟ್ ಮೇ ಪದಗಳನ್ನು ಓದಿಸಿ ಬರೆಯಿರಿ. ಇಲ್ಲಿ ಪದಗಳಿದೆ, ಇವುಗಳನ್ನು ಓದಿ ಇಲ್ಲಿ ಪಕ್ಕದಲ್ಲಿ ಖಾಲಿ ಬಿಟ್ಟಿರುವ ಜಾಗದಲ್ಲಿ ನೀವು ಬರೀಬೇಕು. ಎಡ. ಏ ಡ ಎಡ ಹೇಳಿಕೊಂಡು ಇಲ್ಲಿ ಪಕ್ಕದಲ್ಲಿ ಇದೇ ಮಾದರಿಯಲ್ಲಿ ನೀವು ಇಲ್ಲಿ ಬರೀಬೇಕು. ಹೀಗೆ ಬರೆದಿದ್ದೀನಲ್ವ, ನೀವು ನೋಡ್ಕೊಂಡು ಬರೀರಿ. ಇ ನ ಇನ. ಇ ನ ಇನ. ತ ಳ ತಳ. ತ ಳ ತಳ. ಇದಿಷ್ಟು ಪದಗಳನ್ನು ಓದಿಸಿ ಬರೆಯಿರಿ. ನೆಕ್ಸ್ಟ್ ಮೇ ಸೂಕ್ತ ಅಕ್ಷರವನ್ನು ಆರಿಸಲು ಹೇಳಿ ಪದ ಬರೆಯಿರಿ. ಇಲ್ಲಿ ಫಿಲ್ ಆಫ್ ದ ಬ್ಲ್ಯಾಂಕ್ಸ್ ಇಲ್ಲಿದೆ ಅಲ್ಲ, ಇಲ್ಲಿ ಸೂಕ್ತ ಅಕ್ಷರವನ್ನು ಉತ್ತರವನ್ನು ಇಲ್ಲೇ ಇರುತ್ತೆ, ಇದರಿಂದ ಆರಿಸಿಕೊಂಡು ಇಲ್ಲಿ ಬರೆದು ಮತ್ತೆ ಇಲ್ಲಿ ಆ ಪದವನ್ನು ನೀವು ಬರೀಬೇಕು. ನೋಡೋಣ. ಆ ಡ್ಯಾಶ್ ಯಾವ ಸೂಕ್ತವಾದ ಅಕ್ಷರ ಬರಬೇಕು ಇಲ್ಲಿ? ಆ ಟ. ಆದ ಅಂತ ಆಪ ಅಂತ ಇಲ್ಲ, ಆ ಟ. ಯಾವ ಅಕ್ಷರ ಬರಬೇಕು? ಟ. ಈ ಯಾವ ಅಕ್ಷರ ಸೂಕ್ತವಾದ ಅಕ್ಷರ? ಟ. ಏನಾಗುತ್ತೆ? ಆ ಟ ಆಟ. ಅದನ್ನು ನಿಮಗೆ ಏನು ಮಾಡಬೇಕು? ಬರೀಬೇಕು. ಏನು ಆಟ? ಆ ಎರಡನೇ ಆ ಟ ಆ ಟ ಆಟ. ಈ ರೀತಿ ಬರೀಬೇಕು. ತ ಡ್ಯಾಶ್
ಯಾವುದು ಸೂಕ್ತವಾದ ಅಕ್ಷರ ಟ ಲ ಟ ಲ ಯಾವುದು ಸೂಕ್ತವಾದ ಅಕ್ಷರ ಲ ತ ಲ ತ ಲ ಇಲ್ಲಿ ಬರೆಯಿರಿ ತ ಲ ತ ಲ ತ ಲ ತ ಲ ಎ ಡ್ಯಾಶ್ ಯಾವುದು ಸೂಕ್ತವಾದ ಅಕ್ಷರ ತ ಯಾವುದು ಸೂಕ್ತವಾದ ಅಕ್ಷರ ತ ಮಿತಾಕ್ಷರವನ್ನು ಬರೆಯಿರಿ ಎ ತ ಏತ ಏನ್ ಬರೀಬೇಕಿಲ್ಲಿ ಏತ ಏ ತ ಏತ ದ ಡ್ಯಾಶ್ ಯಾವ ಸೂಕ್ತವಾದ ಅಕ್ಷರ ಲ ಯಾವ ಸೂಕ್ತವಾದ ಅಕ್ಷರ ಲ ದ ಲ ದ ಲ ದಳ ಏನ್ ಬರೀಬೇಕಿಲ್ಲಿ ದಳ ದ ಲ ದಳ ಇ ಡ್ಯಾಶ್ ಇ ಯಾವ ಸೂಕ್ತವಾದ ಅಕ್ಷರ ನ ಇ ನ ಇ ನ ಇ ನ ಯಾವ ಅಕ್ಷರ ಯಾವ ಪದ ಬರೆಯೋದು ಇ ನ ಇ ನ ಇ ನ ಆಟ ಆಟ ತ ಲ ತಳ ಏತ ಏತ ದ ಲ ದಳ ಇ ನ ಇ ನ ಇದಿಷ್ಟು ಸೂಕ್ತವಾದ ಅಕ್ಷರವನ್ನು ಆರಿಸಿ ಪದವನ್ನು ಬರೆಯುವುದು. ಇಲ್ಲಿ ಎಲ್ಲರೂ ಸೂಕ್ತವಾದ ಅಕ್ಷರವನ್ನು ಆರಿಸಿ ಇಲ್ಲಿ ಭರ್ತಿ ಮಾಡಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಬರೆಯಿರಿ. ಆಯ್ತಲ್ವಾ? ಈಗ ನೆಕ್ಸ್ಟ್ ಮೇ ಚುಕ್ಕೆಗಳನ್ನು ಸೇರಿಸಿ ಬಣ್ಣ ಹಚ್ಚಲು ತಿಳಿಸಿ. ಇಲ್ಲಿ ಎಲ್ಲ ಚುಕ್ಕೆ ಇದೆಯಲ್ಲ, ಈ ಚುಕ್ಕೆನ ಮೇಲೆ ಎಲ್ಲರೂ ಈ ರೀತಿ ಚುಕ್ಕೆಯನ್ನು ಸೇರಿಸಿ ಏನು ಮಾಡಬೇಕು, ಇದು ಬಣ್ಣ ಹಚ್ಚಬೇಕು. ಯಾವ ಯಾವ ಚಿತ್ರ ಇದು? ಟಾರ್ಟಾಯ್ಸ್. ಯಾವುದು ಪಿಕ್ಚರ? ಯಾವುದು ಚಿತ್ರ? ಟಾರ್ಟಾಯ್ಸ್. ಇದಕ್ಕೆ ನೀವೇನು ಮಾಡಬೇಕು, ಈ ಚಿಕ್ಕ ಚುಕ್ಕೆಗಳನ್ನು ಜಾಯಿನ್ ಮಾಡಿ ಈ ರೀತಿ ಜಾಯಿನ್ ಮಾಡಿ ಸೇರಿಸಿ ಏನು ಮಾಡಬೇಕು, ಇದಕ್ಕೆ ಬಣ್ಣವನ್ನು ಹಚ್ಚಿ. ಇದಿಷ್ಟು ಅಕ್ಷರಾಭ್ಯಾಸ 5. ಎಲ್ಲರಿಗೂ ಅರ್ಥವಾಗಿದೆ ಎಂದು ಭಾವಿಸ್ತಾ ಪ್ರತಿಯೊಂದು ಪದಗಳನ್ನು ಬರೆದು ಅಕ್ಷರವನ್ನು ಅಭ್ಯಾಸ ಮಾಡಿ. ಯಾಕೆಂದರೆ ನೀವು ಎಷ್ಟು ಬರೀತೀರೋ, ಎಷ್ಟು ಅಕ್ಷರವನ್ನು ಕೂಡಿಸಿ ಪದಗಳನ್ನು ರಚಿಸಿ ಹೇಳ್ತೀರೋ ಅಷ್ಟು ಬೇಗ ನೀವು ಕನ್ನಡ ಬರೆಯಲು ಮೊದಲು ಕಲಿತೀರ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.